ಚೇಪೆಕಾಯಿ ಬಂದು ಹತ್ತು ರೂಪಾಯಿ ಇದೆ, ಇಪ್ಪತ್ತು ರೂಪಾಯಿ ಇದೆ. ಬೆಳಗ್ಗೆ ಎಷ್ಟೊಗೆ ಬಂದ್ಬಿಡ್ತೀರಿ ವ್ಯಾಪಾರಕ್ಕೆ? ಬೆಳಗ್ಗೆ 11 ಗಂಟೆ. 11 ಗಂಟೆ ಸಂಜೆ ಇಷ್ಟೊತ್ತಿಗೆ ಹೋಗ್ತೀರಾ? ಇಷ್ಟೊತ್ತಿಗೆ ಹೋದ್ರೆ ನಿಮಗೆ ಎಷ್ಟಾಗ್ಬೋದು ಅಂದಾಜು ವ್ಯಾಪಾರ ದಿನಕ್ಕೆ? ನಮಗೆ ಒಂದು 500 ರೂಪಾಯಿ ಕೂಲಿ. 500 ರೂಪಾಯಿ ಬಂಡವಾಳ ನಮ್ಮ ಕೂಲಿ ಸಿಗ್ತದೆ. ನಿಮ್ದು ಎಲ್ಲಿ ಸರ್ ಮನೆ ಇರೋದು? ಎಲ್ಲಿ ಈ ಕಡೆ? ತಣ್ಣೀರ್ ರೋಡು. ಏನು ಸರ್ ಹೆಸರು ನಿಮ್ಮದು? ಸೈಯದ್. ಸೈಯದ್ ಎಷ್ಟು ವಯಸ್ಸು ನಿಮಗೀಗ? ನಮಗೆ ಒಂದು 55 ವರ್ಷ. ಕಷ್ಟಪಡ್ತಾ ಇದ್ದೀರಿ ಇನ್ನು? ಒಂದು ದಿನಕ್ಕೆ ನಾರ್ಮಲ್ ಅಂದರೆ ಒಂದು 300-400 ರೂಪಾಯಿ ಸಿಗ್ಬೋದ ಕೈಗೆ? ಆಗುತ್ತೆ, ಜಾಸ್ತಿನೂ ಆಗುತ್ತೆ, ಕಮ್ಮಿನೂ ಆಗುತ್ತೆ. ಹಾಂ, ಹೇಳೋಕ್ಕಾಗಲ್ಲ. ಮನೆಯಲ್ಲಿ ಯಾರು ಇದ್ದಾರೆ ಸರ್? ಸರ್ ಫ್ಯಾಮಿಲಿ, ನಮ್ಮ ಮಕ್ಕಳು ಇದ್ದಾರೆ. ಹಾಂ, ಇದೇನೇ ವ್ಯಾಪಾರ ನಿಮಗೆ ಮನೆ ನಡೀತಿರೋದು ಇಲ್ಲಿ ಇದರಿಂದನಾ ಇಲ್ಲ ಬೇರೆ ಸಂಪನ್ನ ಇದೆಯಾ? ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್, ಇಲ್ಲ ಅಂದರೆ ಆಗಲ್ಲ ಈ ಕಾಲದಲ್ಲಿ. ನೀವೀಗ ಚೇಪೆಕಾಯಿ ಇದೆಲ್ಲ ತರಬೇಕಂದ್ರೆ ಎಲ್ಲಿಂದ ತೊಗೊಂಬರ್ತೀರ? ಮಾರ್ಕೆಟಿಂದ. ಮಾರ್ಕೆಟ್ಗೆ ಹೋಗಿ ನೀವೇ ತೊಗೊಂಬರೋದಾ? ಎಷ್ಟೊತ್ತಿಗೆ ಹೋಗ್ತೀರಾ ತೊಗೊಂಬರೋ? ತೊಗೊಂಡು ಹೋಗ್ತೀನಿ, 8 ಗಂಟೆಗೆ ಹೋಗ್ತೀನಿ ಇಲ್ಲಿಂದ. ಆಚೆನಲ್ಲಿ ಹರಾಜು. ಹಾಂ ಹಾಂ, ಕಾಯಿ ಹಾಕೊಂತೀನಿ. ಸ್ವಲ್ಪ ನನಗೆ ಬಂದು ಅಂದ್ರೆ ಅಷ್ಟು ಫುಲ್ ಒಂದು ದಿವ್ಸಕ್ಕೆ ಸೇಲ್ ಆಗುತ್ತಾ ಇಲ್ಲ ಮಿಗ್ಲುತ್ತಾ? ಒಂದೊಂದು ಸಹ ಸ್ವಲ್ಪ ಆಗುತ್ತೆ, ಆಗ್ಬಿಡ್ತಾವೆ. ಇಲ್ಲ ಕುತ್ಕೊಂತೀರ ಈಚೆ? ಬಿಸಿಲು ಬೀಳ್ತದೆ, ಮಳೆನೂ ಬೀಳ್ತದೆ. ಬಿಸಿಲಿಗೆ ತಲೆಗೆ ಎಲ್ಲಕ್ಕೆ ತಲೆ ಕೊಟ್ಟಿದ್ದೀನಿ ಸರ್. ಬಿಸಿಲಿಗೆ ತಲೆ ಕೊಟ್ಟಿದ್ದೀನಿ. ಇದೆ ಸರ್, ಕಷ್ಟಪಡ್ತೀರ ಸರ್? ಇಲ್ಲ ಅಂದ್ರೆ ಜೀವನ ನಡೆಯಲ್ಲ. 30 ವರ್ಷದಿಂದ. 30 ವರ್ಷ ಅಂದ್ರೆ ಹತ್ತತ್ರ ತುಂಬಾ ಗ್ರೇಟ್ ಸರ್. ನೀವು ಮುಂದೆ ಜೀವನ ಇವಾಗ ನೆಕ್ಸ್ಟ್ ಇವಾಗ ಓಕೆ, ಇನ್ನು ಗಟ್ಟಿ ಇದ್ದೀರಾ? ನಡೀತಾ ಇದೆ. ಇನ್ನು ಏಜ್ ಆಗ್ತಾ ಆಗ್ತಾ ವಯಸ್ಸಾಗದ ಮೇಲೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಆಗಲ್ಲ. ಆಗಲ್ಲ. ಇವಾಗೇನೋ ಬೆಳಗ್ಗೆ ಹೋಗ್ತೀರಾ, ಮಾರ್ಕೆಟ್ ಇಂದ ತಗೊಂಡ್ಬರ್ತೀರಾ? ಮಾಡ್ತೀವಿ. ಮಾಡ್ತಾ ಇದ್ದೀರಾ? ನೋಡೋಣ, ದೇವ್ರಿದ್ದಾರೆ. ದೇವ್ರಿದ್ದಾನೆ. ಸರ್, ನೀವು ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ತಿದ್ದೀರಾ, ಒಳ್ಳೆ ಆಲೋಚನೆ ಸರ್ ನಿಮ್ಮದು. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಮಾಡ್ಕೊಳ್ಳಿ ಸರ್, ನಿಮಗೆ ವ್ಯಾಪಾರ ಆಗಲಿ. ಮಾಡ್ಕೊಳ್ಳಿ. ಇಲ್ಲ ಸರ್, ಇಲ್ಲ ಮಡಗಿ. ನೀವು ನಮ್ಮ ಕೂಲಿ ದೇವ್ರು ನಮ್ಗೆ ಕೊಡ್ತಾ ಇದ್ದಾನೆ ಸರ್. ತುಂಬ ಗ್ರೇಟ್ ಅಲ್ಲ ಸರ್ ನೀವು? ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.